श्रीगुरुभ्यो नमः हरिः ॐ सर्वविघ्नः प्रशमनम् सर्वसिद्धिकरम् वरम् सर्वजैवप्रणेतारम् वन्दे विषयदम् हरिम् करोतुमवकल्याणम् हरिर्हयमुकाविदः गुरुश्च मध्वनामा मे वरदोऽस्तु निरन्तरम् समाश्रयेद्गुरुम् भक्त्या महाविश्वासपूर्वकम् निक्षिपेत् सर्वभारांश्च गुरो श्रीपादपङ्कजये अत्यन्तश्रेष्ठवागिनः मध्वमतद ಒಂದು ತತ್ವಗಳನ್ನು ಎಲ್ಲ ರೀತಿಯಲ್ಲಿ ಪ್ರಚಾರ ಮಾಡಿರುವಂತಹ ವರೆಣ್ಯರು ಹಲವಾರು ಹರಿದಾಸರುಗಳು ಭಗವಂತನ ಅದ್ಭುತವಾದ ಮಹಿಮೆಯನ್ನ ತಮ್ಮ ಪದ ಪದ್ಯ ಸುಳಾದಿಗಳಲ್ಲಿ ತಿಳಿಸ್ತಾ ಬಂದಿದ್ದಾರೆ ಇವತ್ತು ನಾವು ಆರಿಸ್ಕೊಂಡಿರುವಂತಹ ಮುಂಡಿಗೆ ಮಹಾಜ್ಞಾನಿಗಳಾಗಿರುವಂತಹ ಮಹಿಪತಿದಾಸರು ಅಂತ ಪ್ರಖ್ಯಾತರಾಗಿರುವಂಥವರು ಬಿಜಾಪುರದ ಹತ್ತಿರ ಇರುವಂತಹ ಕಾಖಂಡಿಕೆಯಲ್ಲಿ ಅವರ ಒಂದು ಸನ್ನಿಧಾನವನ್ನು ನಾವು ಕಾಣಬಹುದು ಅವರು ಹಲವಾರು ಪದ್ಯಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಇವತ್ತು ನಾವು ಅನಿಸ್ಕೊಂಡಿರುವಂತಹ ಮುಂಡಿಗೆ ಅದು ರಾಶಿಗಳ ಮೇಲೆ ಇರುವಂತಹ ಮುಂಡಿಗೆ ಆ ಹನ್ನೆರಡು ರಾಶಿಗಳನ್ನ ಮುಖ್ಯವಾಗಿ ಮನಸ್ಸಿನಲ್ಲಿಟ್ಟುಕೊಂಡು ಅದರಲ್ಲಿ ಭಗವಂತನ ಮಹಿಮೆಯನ್ನ ಹೇಗೆ ಚಿಂತನೆ ಮಾಡಬಹುದು ಅಂತ ಹೇಳಿ ಈ ಮುಂಡಿಗೆಯಲ್ಲಿ ನಾವು ಕಾಣಬಹುದು ಮೊದಲು ಮುಂಡಿಗೆಯನ್ನು ನೋಡೋಣ ಆಮೇಲೆ ಅದರ ಅರ್ಥವನ್ನು ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡೋಣ ರಾಶಿಯ ರಾಶಿ ಹನ್ನೆರಡು ರಾಶಿಗಳು ಉಂಟಲ್ಲ ಆ ರಾಶಿಗಳಲ್ಲಿ ಮುಖ್ಯವಾದ ರಾಶಿಗಳನ್ನ ತೆಗೆದುಕೊಂಡು ಅದರಲ್ಲಿ ಭಗವಂತನ ಚಿಂತೆಯನ್ನ ಹೇಗೆ ಮಾಡಬಹುದು ಅಂತ ತಿಳಿಸಿಕೊಟ್ಟಿದ್ದಾರೆ ಮಹಾನುಜ್ಞಾನಿಗಳಾಗಿರುವಂತಹ ಮಹಿಪತಿದಾಸರು ಮೊದಲನೇದಾಗಿ ರಾಶಿಯ ಮಸ್ತಕ ನಳಿಯ ನಯ್ಯನ ಅಯ್ಯನೇ ರಾಶಿ ವೇಷವ ಧರಿಸಿ ವಾಪಿ ಪಾನಗೈದು ಶಿವನ ಸಲಹಿದೆ ರಾಶಿ ನೆನೆಸಿದವರ ನೇತ್ರದಲ್ಲಿ ಧರಿಸಿದೆ ರಾಶಿಯ ರೋಗ ನಿವಾರಕ ನೆನೆಸಿದೆ ಮೊದಲನೇ ಪದ್ಯ ಎರಡನೇ ಪದ್ಯದಲ್ಲಿ ರಾಶಿಯ ಅವಸ್ಥೆಯೋಳು ಪುಟ್ಟಿದ ಪಿತನಂತರ್ಯಾಮಿ ರಾಶಿ ಮಧ್ಯದವಳನು ನಖದಿಂದ ಪುಟ್ಟಿಸಿದೆ ರಾಶಿ ರೂಪವ ಧರ ನೆನಿಸಿ ಅಚ್ಚ ಪುಚ್ಚದಲ್ಲಿ ನೀತಿ ಪುತ್ರನ ಧರಿಸಿದೆ ರಾಶಿಧರ ನೆನಿಸಿ ಮೊಮ್ಮಗನ ರಾಶಿ ಮುರಿದೆ ರಾಶಿಜೇ ಯನ್ನು ವರಿಸಿದೆ ಮೂರನೇ ಪದ್ಯದಲ್ಲಿ ಹೇಳ್ತಾರೆ ರಾಶಿ ವಾಹನ ನಳಿಯ ನೆನಿಸಿ ನೆನಿಸಿದೆ ರಾಶಿ ವಿದ್ಯೆ ಗಳ ಅಧಿಕನಾದವನ ಸಂಭವನ ಸಂಭವನ ಉಳಿಸಿದೆ ರಾಶಿಕೇತನ ಜನಕ ರಾಶಿ ವೇಷ ಧರಿಸಿ ತಂದು ಕಾಪಾಡಿದ ಗುರು ಮಹಿಪತಿ ಪ್ರಭೋ ಪಾಲಿಸು ನಮ್ಮ ನನವರತ ಸುಂದರವಾಗಿರುವಂತಹ ಒಂದು ಮುಂಡಿಗೆ ಮೇಲ್ನೋಟಕ್ಕೆ ತಿಳಿಯೋದಿಲ್ಲ ಶಾಸ್ತ್ರದ ಹಿನ್ನೆಲೆ ನಮಗಿತ್ತಪ್ಪ ಅಂದ್ರೆ ಈ ಮುಂಡಿಗೆಯನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಹಾಗಾದ್ರೆ ಈ ಮುಂಡಿಗೆಯಲ್ಲಿರುವಂತಹ ವಿಷಯ ಏನು ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅವರು ಅಂತ ಕೇಳಿದ್ರೆ ಭಗವಂತನ ಅದ್ಭುತವಾದ ಮಹಿಮೆಯನ್ನ ರಾಶಿಗಳ ಮೂಲಕವಾಗಿ ತಿಳಿಯುವಂತಹ ಪ್ರಯತ್ನ ಮೊದಲನೇದಾಗಿ ರಾಶಿಯ ಮಸ್ತಕ ರಾಶಿಯ ಮಸ್ತಕ ಅಂದ್ರೆ ಯಾರು ಮೊದಲನೇ ರಾಶಿ ಮೇಷಮಸ್ತಕವನ್ನ ಹೊಂದಿದಂಥವನು ದಕ್ಷ ಪ್ರಜಾಪತಿ ಭಾಗವತವನ್ನ ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಯಿರುವಂತಹ ಕತೆ ಇದು ಮೇಷವನ್ನ ಅಂದ್ರೆ ಆ ಮೇಷಮಸ್ತಕನಾಗಿರುವಂಥವನು ದಕ್ಷ ಪ್ರಜಾಪತಿ ಅವನ ಅಳಿಯನಾಗಿರುವಂಥವನು ಯಾರು ಈಶ್ವರ ಶಿವ ಅವನ ಅಳಿಯನಾಗಿರುವಂಥವನು ಅವನಿಗೆ ಅಯ್ಯ ಅಂದ್ರೆ ತಂದೆ ಯಾರು ಬ್ರಹ್ಮದೇವರು ಅವನ ಅಯ್ಯ ಅಂದ್ರೆ ಯಾರು ಭಗವಂತನಾಗಿರುವಂತಹ ನಾರಾಯಣ ಅಜ್ಜನಾಗಿರುವಂಥವನು ಈಶ್ವರನಿಗೆ ತಂದೆಯ ತಂದೆಯಾದಂತಹ ನಾರಾಯಣನೇ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಎರಡನೇದಾಗಿ ಧರಿಸಿ ವಾಪಿ ವಾಪೀಪೀಯೂಷ ಪಾನಗೈದು ಶಿವನ ಸಲಹಿದೆ ಇಲ್ಲಿ ಎರಡನೇದಾಗಿರುವಂತಹ ಋಷಭ ರಾಶಿಯನ್ನು ತೆಗೆದುಕೊಳ್ಳುತ್ತಾರೆ ಧರಿಸಿ ಋಷಭ ಗೋ ವೇಷವನ್ನ ಧರಿಸಿ ತ್ರಿಪುರಾಸುರರ ಬಾಯಲ್ಲಿದ್ದಂತಹ ಮೃತ ಸಂಜೀವಿನಿಯಾಗಿದ್ದ ಅಮೃತವನ್ನ ಕುಡಿದು ಶಿವ ತ್ರಿಪುರಾಸುರರನ್ನ ಸಂಹಾರ ಮಾಡಿದ ಅದಕ್ಕೆ ಅನುವು ಮಾಡಿಕೊಟ್ಟಿರುವಂಥವನು ಯಾರು ಭಗವಂತನಾಗಿರುವಂತಹ ನಾರಾಯಣ ಅವನನ್ನ ಶಿವನನ್ನ ಸಲಹಿದೆ ರಕ್ಷಣೆ ಮಾಡಿದ್ದೀಯಪ್ಪ ರಾಶಿ ರೆನಿಸಿದವರನ್ನು ನೇತ್ರದಲ್ಲಿ ಧರಿಸಿದೆ ರಾಶಿ ಅಂದ್ರೆ ಎರಡು ಹೇಳ್ತಾ ಇದ್ದಾರೆ ಇಲ್ಲಿ ಎರಡು ರಾಶಿ ಯಾವುದು ಮಿಥುನ ರಾಶಿ ಮಿಥುನ ಅಂದ್ರೆ ಎರಡು ಜೋಡಿಯಾಗಿರುವಂಥವ್ರು ಅವರನ್ನ ನೇತ್ರದಲ್ಲಿ ಧರಿಸಿದ್ದೀಯ ಜೋಡಿಯಾಗಿರುವಂಥವ್ರು ಯಾರು ಸೂರ್ಯ ಮತ್ತು ಚಂದ್ರ ಇವರು ಇಬ್ಬರನ್ನ ಯಾವಾಗಲೂ ಕಣ್ಣಿನಲ್ಲಿ ಧರಿಸಿದ್ದೀಯಪ್ಪ ಅಂತಹ ಭಗವಂತನಿನು ಅಂತ ಸ್ತೋತ್ರ ಮಾಡ್ತಾರೆ ಇನ್ನು ಮೂರನೇದಾಗಿ ಕೊನೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ರಾಶಿಯ ರೋಗ ನಿವಾರ ನಿವಾರಕನೇ ಮೂರ್ತಿ ರಾಶಿಯ ರೋಗ ಯಾವ್ದ್ರಿ ಇದು ನಾವು ಕೇಳಲಿಲ್ಲಲ್ಲ ಅಂತ ಕೇಳಿದ್ರೆ ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಿದ್ರೆ ಬಿಟ್ಟರೆ ಚೆನ್ನಾಗಿ ಗೊತ್ತಾಗತ್ತೆ ಇದು ಕಟಕ ರಾಶಿ ರಾಶಿ ರೋಗ ಅಂದ್ರೆ ಅರ್ಬುದ ಅರ್ಬುದ ಅಂತ ಕರೀತಾರೆ ಸರಳವಾಗಿ ಇನ್ನೂ ಹೇಳಬೇಕು ಅಂದ್ರೆ ಕನ್ನಡದಲ್ಲಿ ಎಡಿ ರೋಗ ಅಥವಾ ಇಂಗ್ಲಿಷ್ ನಲ್ಲಿ ಕ್ಯಾನ್ಸರ್ ರೋಗ ಅಂತ ಏನ್ ಹೇಳ್ತಾರಲ್ಲ ಅದನ್ನ ಪರಿಹರಿಸುವಂಥವನು ಅಂತ ಇಲ್ಲಿ ಚಿಂತನೆ ಮಾಡಬೇಕು ರಾಶಿ ರೋಗ ನಿವಾರಕನೇ ವೈದ್ಯಮೂರ್ತಿ ವೈದ್ಯ ನಾರಾಯಣ ರಾಶಿ ವಿದ್ಯೆಯೋಳ್ ಅಧಿಕನಾದವನ ಸಂಭವನ ಸಂಭವನ ಉಳಿಸಿದೆ ರಾಶಿ ವಿದ್ಯೆಯೋಳ್ ಅಧಿಕ ಆದವನು ಯಾರು ರಾಶಿ ಅಂದ್ರೆ ಇಲ್ಲಿ ಧನುಸ್ ರಾಶಿಯನ್ನು ತೆಗೆದುಕೊಳ್ಳಬೇಕು ಅತ್ಯಂತ ಶ್ರೇಷ್ಠವಾಗಿರುವಂತಹ ವಿದ್ಯೆ ಧನುರ್ವಿದ್ಯೆ ಅದರಲ್ಲಿ ಅಧಿಕನಾಗಿ ಮೂರು ಲೋಕದ ಗಂಡ ಅಂತ ಅನಿಸ್ಕೊಂಡಿರುವಂತಹವನ್ ಯಾರು ಅರ್ಜುನ ಅಂದ್ರೆ ರಾಶಿ ವಿದ್ಯೆಯೋಳ್ ಅಧಿಕನಾದವನ ಆ ಏನು ಆ ಅರ್ಜುನನ ಸಂಭವನ ಅವನ ಮಗ ಯಾರು ಅಭಿಮನ್ಯು ಅವನ ಸಂಭವನ ಅವ್ರ ಮಗ ಯಾರು ಪರೀಕ್ಷಿತ ರಾಜ ಅವರನ್ನ ಉಳಿಸಿದೆ ಹೇಗ್ ಮಾಡಿದ ಭಗವಂತ ಆ ಬ್ರಹ್ಮಾಸ್ತ್ರ ಬಿಟ್ಟಾಗ ಅವನನ್ನ ರಕ್ಷಣೆ ಮಾಡಿದ್ದೀಯಪ್ಪ ಅದಕ್ಕೆ ಪರೀಕ್ಷಿತ ಸುದರ್ಶನ ಚಕ್ರ ತಿರುಗಿಸಿ ಅವನನ್ನ ರಕ್ಷಣೆ ಮಾಡಿದ್ದೀಯಾ ಅಂತ ಸ್ತೋತ್ರ ಮಾಡ್ತಾರೆ ಇನ್ನು ರಾಶಿಕೇತನ ಜನಕ ರಾಶಿಕೇತನ ಅಂದ್ರೆ ಯಾರು ಮೀನಕೇತನನಾದ ಮೀನಕೇತನಾದ ಮನ್ಮಥ ಅವನ ತಂದೆಯಾಗಿರುವಂಥವನು ನೀನು ಅದಕ್ಕೆ ಕಂತು ಅಂತ ಅಂತ ಬಹಳ ಸರಿ ಉಪಯೋಗಿಸ್ತಾರೆ ದಾಸರ ಪದ್ಯದಲ್ಲಿ ನಾವು ಕಾಣಬಹುದು ಕಂತು ಪಿತಾ ಅಂತ ಭಗವಂತನಿಗೆ ಹೆಸರು ಯಾಕೆ ಕಂತು ಅಂದ್ರೆ ಮನ್ಮಥ ಮನ್ಮಥನ ತಂದೆಯಾಗಿರುವಂತಹ ಭಗವಂತ ರಾಶಿಯ ಅವಸ್ಥೆಯೋಳು ಪುಟ್ಟಿದ ಪಿತನಂತರ್ಯಾಮಿ ರಾಶಿಯ ಅವಸ್ಥೆ ಅಂದ್ರೆ ಯಾವುದು ಕನ್ಯೆಯಾಗಿದ್ದಾಗ ಹುಟ್ಟಿದಂತಹ ಅವಸ್ಥೆಯಲ್ಲಿ ಹುಟ್ಟಿದಂತಹ ಕುಂತಿ ಪುತ್ರ ಕರ್ಣ ಇವನ ಪಿತ ಯಾರು ಸೂರ್ಯ ಅವನ ಅಂತರ್ಯಾಮಿಯಾಗಿರುವಂಥವನ್ ಯಾರು ಗಾಯತ್ರಿ ಪ್ರತಿಪಾದ್ಯನಾಗಿರುವಂತಹ ನಾರಾಯಣ ರಾಶಿಯ ಅವಸ್ಥೆಯೋಳು ಪುಟ್ಟಿದ ಪಿತನಂತರ್ಯಾಮಿ ಆಗಿರುವಂಥವನ್ ಯಾರು ಸೂರ್ಯನಾರಾಯಣ ಅಂತ ಹೇಳ್ತಾರೆ ಇನ್ನು ಮುಂದೆ ಹೇಳ್ತಾರೆ ರಾಶಿ ಮಧ್ಯದವಳನು ನಖದಿಂದ ಪಡೆದೆ ರಾಶಿಯ ಮಧ್ಯದವಳು ಅಂದ್ರೆ ಯಾರು ಸಿಂಹರಾಶಿ ಸಿಂಹದಂತ ನಡುವುಳ್ಳಂತಹ ಗಂಗೆಯ ಗಂಗೆಯನ್ನ ಉಗುರ್ನಿಂದ ಬ್ರಹ್ಮಾಂಡದ ಕಟಾಹ ಸೀಳಿ ಆ ಗಂಗೆಯನ್ನ ಪಡೆದಿರುವಂತಹವನು ನೀನು ಗಂಗಾಪಿತ ತ್ರಿವಿಕ್ರಮ ವಾಮನ ಅಂತ ಸ್ತೋತ್ರ ಮಾಡ್ತಾರೆ ಇನ್ನು ರಾಶಿ ರೂಪ ಧರನಾಗಿ ಪುಚ್ಚದಲ್ಲಿ ಧ್ರುವನ ಧರಿಸಿದೆ ಅಚ್ಚ ಪುಚ್ಛ ಉಳ್ಳಂತದ್ದು ಯಾವುದು ವೃಶ್ಚಿಕ ರಾಶಿ ವೃಶ್ಚಿಕ ಅಂದ್ರೆ ಯಾವುದು ಶುಂಶುಮಾರ ಶುಂಶುಮಾರ ರೂಪೀ ಭಗವಂತ ಜ್ಞಾನಾನಂದಾತ್ಮಕೆ ವಿಷ್ಣು ಶುಂಶುಮಾರ ವಪುಷ್ಯತ ಪುಷ್ಯತ ಊರ್ಧ್ವ ಸಂವ್ಯಾಪ್ತಃ ಆದಿತ್ಯಾದ್ಯ ಸಮಶ್ರಿತ ಅಂತ ಶಾಸ್ತ್ರ ನಮಗೆ ಹೇಳ್ತದೆ ರಾಶಿ ರೂಪ ಧರನಾಗಿ ಇಲ್ಲಿ ಯಾವ್ದು ರಾಶಿ ತಗೋಬೇಕು ವೃಶ್ಚಿಕ ರಾಶಿಯನ್ನ ತೆಗೆದುಕೊಳ್ಳಬೇಕು ಶುಂಶುಮಾರ ರೂಪದಿಂದ ಧ್ರುವರಾಜನನ್ನ ತನ್ನ ಕೊಂಡಿಯಲ್ಲಿ ಧರಿಸಿಕೊಂಡಿರುವಂತಹವನೇ ರಾಶಿಧರ ನೆನೆಸಿ ಮಮ್ಮಗನ ರಾಶಿಯನ್ನು ಮುರಿದೆ ಇಲ್ಲಿ ಮತ್ತೆ ಧನುಸ್ ರಾಶಿಯನ್ನ ತಗೋಬೇಕು ಶಾಂಗ್ರಧನಸ್ಸು ಭಗವಂತನ ಕೈಯಲ್ಲಿರುವಂತಹ ಧನಸ್ಸಿನ ಹೆಸರು ಶಾಂಗ್ರ ಅಂತ ಕರೀತಾರೆ ಅದನ್ನ ಧರಿಸಿದವನಾಗಿ ಮೊಮ್ಮಗನ ಬ್ರಹ್ಮನ ಪುತ್ರನಾಗಿರುವಂತಹ ಶಿವನ ಆ ಧನಸ್ಸನ್ನ ರಾಶಿಯನ್ನ ಮುರಿದೆ ರಾಮಾವತಾರದಲ್ಲಿ ಆಯ್ತಾ ಇನ್ನು ರಾಶಿ ವಾಹನನ ಅಳಿಯನಾಗಿ ಮಾವನಾಗಿ ಮೆರೆದೆ ರಾಶಿ ವಾಹನ ಇಲ್ಲಿ ಯಾವುದು ಮಕರ ಮಕರವನ್ನ ವಾಹನವಾಗಿ ಉಳ್ಳವನು ಯಾರು ಅವನು ವರುಣ ಅವನ ಮಗಳನ್ನ ನೀ ಮದುವೆ ಆದೆ ಯಾರೋ ಅವ್ರ ಮಗಳು ಲಕ್ಷ್ಮೀದೇವಿ ದೇವಿ ಲಕ್ಷ್ಮೀ ದೇವಿಯನ್ನ ಆ ಮದುವೆಯಾಗಿ ಆ ವರುಣನಿಗೆ ನೀನೇನಾಗಿದ್ದೀಯ ಅಳಿಯನಾಗಿದ್ದೀಯಾ ಅದೇ ರೀತಿ ನಿನ್ನ ಮಗಳನ್ನ ಯಾರನ್ನ ಗಂಗಾದೇವಿಯನ್ನ ಮಾವನಾಗಿ ಮೆರೆದೆ ಅವನಿಗೆ ಕೊಟ್ಟು ನೀನೇನಾಗಿದ್ದೀಯ ಮಾವನಾಗಿ ಮೆರೆದೀಯ ಇನ್ನು ರಾಶಿ ವೇಷ ಧರಿಸಿ ಅಂತ ಹೇಳಿದ್ರು ಅಂದ್ರೆ ಯಾವುದು ಮೀನರಾಶಿ ಮೀನಾ ಮೀನ ರೂಪವನ್ನ ತೆಗೆದುಕೊಂಡು ಮತ್ಸ್ಯಾವತಾರವನ್ನು ಮಾಡಿ ರಾಶಿ ವಿದ್ಯೆಗಳ ತಂದು ಅನಂತ ವೇದಗಳು ಅನಂತ ವೈ ಅಂತ ಹೇಳ್ತಾರೆ ಅನಂತವಾದ ವೇದಗಳನ್ನ ಬ್ರಹ್ಮನಿಗೆ ಕೊಟ್ಟು ನೀನೇನ್ ಮಾಡಿದ್ದೀಯ ರಕ್ಷಣೆ ಮಾಡಿದ್ದೀಯಪ್ಪ ಅಂತಹ ರಾಶಿ ಕೇತನನ ಜನಕ ವೇಷವ ಧರಿಸಿ ತಂದು ಕಾಪಾಡಿದ ಗುರುಪತಿ ಮಹಿಪತಿ ಪ್ರಭೋ ಪಾಲಿಸೋ ನಮ್ಮ ನನವರತ ಅಂದ್ರೆ ಈ ರಾಶಿಗಳನ್ನ ಮೊದಲುಗೊಂಡು ಎಲ್ಲಾ ರಾಶಿಗಳಲ್ಲೂ ತಾನೇ ಇದ್ದು ಅನುಗ್ರಹ ಮಾಡುವಂಥವನು ಭಗವಂತ ಅದು ನಮ್ಮೆಲ್ಲರಿಗೆ ಸುಲಭವಾಗಿ ತಿಳಿಲಿ ರಾಶಿಗಳ ಮುಖಾಂತರವಾಗಿ ಅಂತ ಹೇಳಿ ಸುಂದರವಾದ ಈ ಮುಂಡಿಗೆಯಲ್ಲಿ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಮಹಾಜ್ಞಾನಿಗಳಾಗಿರುವಂತಹ ಮಹಿಪತಿದಾಸರು